ಓಕೆ ಮಾಲತೇಶ್ ಅಂತ ಸೌದತ್ತಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ, ಬೆಳಗಾವಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಾಲತೇಶ್. ಹಾ ನಮಸ್ಕಾರ ನಮಸ್ಕಾರ. ಏನು ಅನಿಸ್ತಾ ಇದೆ ಈ ಒಂದು ಶಕ್ತಿ ಯೋಜನೆ, ನಿಮ್ಮ ಅಭಿಪ್ರಾಯ ಏನು? ಹಾ, ಮೊದಲನೇದಾಗಿ ನಾನು ಬಿ ಟೀಮಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ನೀವು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ಥ್ಯಾಂಕ್ ಯು. ಹಾ, ಆಮೇಲೆ ಇದೇನು ನೀವು ಕೇಳ್ತಾ ಇದ್ದೀರಲ್ಲ ಈ ಇದು ಒಪಿನಿಯನ್, ಇದನ್ನು ನೀವು ಅನೌನ್ಸ್ ಮಾಡೋಕ್ಕಿಂತ ಮೊದಲು ಅವರು ಈ ಸರ್ಕಾರದವರು ಜನರನ್ನು ಕೇಳಬೇಕಾಗಿತ್ತು. ಈಗ ಒಂದೇ ಅನೌನ್ಸ್ ಮಾಡಿ ಕೇಳ್ತಾ ಇದ್ದೀರಿ, ಆದರೂ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಕೇಳಿ. ನಾನು ಒಬ್ಬ ಕೇಂದ್ರ ಸರ್ಕಾರದಿಂದ ರಿಟೈರ್ ಆದ ಮನುಷ್ಯ. ನನ್ನ ಪೆನ್ಷನ್ದಲ್ಲಿ ಟ್ಯಾಕ್ಸ್ ಕಟ್ ಆಗಿ ದುಡ್ಡು ಗೌರ್ಮೆಂಟ್ಗೆ ಹೋಗ್ತಾ ಇದೆ. ಆ ದುಡ್ಡಲ್ಲಿ ನೀವು ಜನರಿಗೆ ಫ್ರೀಯಾಗಿ ಕೊಡ್ತಾ ಇದ್ದೀರಾ? ಇಟ್ಸ್ ಮೈ ಬ್ಲಡ್ ಅರ್ನ್ಡ್ ಮನಿ, ದಯಮಾಡಿ ಹೇಳ್ತೀನಿ ಕೇಳಿ. ನನ್ನ ರಕ್ತ ಸುಡಿಸಿದ ಹಣದಿಂದ ನೀವು ಜನರಿಗೆ ದುಡ್ಡು ಹಂಚ್ತಾ ಇದ್ದೀರಿ, ದುಡ್ಡು ಹಂಚ್ತಾ ಇದ್ದೀರಿ, ಮತ್ತು ಅವರಿಗೆ ಫ್ರೀ ಫೆಸಿಲಿಟಿ ಕೊಡ್ತಾ ಇದ್ದೀರಿ. ಒಳ್ಳೆಯದು ಕೊಡಿ, ಆದ್ರೆ ಇದು ಸರಿಯಾದ ಜನರಿಗೆ ಮುಟ್ಟಬೇಕಿದು, ಸರಿಯಾದ ಜನರಿಗೆ ಮುಟ್ಟಬೇಕು. ಯಾವುದೋ ಜನಗಳು ಬಂದು ಆತಂಕವಾದಿಗಳಿಗೆ ಆಗುವಂತಹ ಪರಿಸ್ಥಿತಿ ಬರಬಾರದು. ದಯವಿಟ್ಟು ನಾ ಹೇಳ್ತಾ ಇದ್ದೀನಿ, ಇದು ಬಡವರಿಗೆ ರೀಚ್ ಆಗ್ಬೇಕು. ಐ ರಿಪೀಟ್, ಇದು ರೀಚ್ ಆಗ್ಬೇಕು. ಇದರ ಬಗ್ಗೆ ಸರಿಯಾದ ಕ್ರಮವನ್ನು ತೆಗೆದುಕೊಳ್ಬೇಕಂತ ನಾನು ಮತ್ತೊಂದು ನಿಮ್ಗೆ ಹೇಳ್ತೀನಿ. ಆಕ್ಚುಲಿ ಇದು ಬಡವರಿಗೋಸ್ಕರ ರೀಚ್ ಆಗೋಕ್ಕೋಸ್ಕರನೇ ಎಲ್ಲ ಬಡವರಿಗೋಸ್ಕರ. ಆದ್ರೆ ಬಡವರಂತ ನೀವು ಸರಿಯಾಗಿ ನೀವು ಇದನ್ ಮಾಡಿಲ್ಲ, ಲಿಸ್ಟ್ ಮಾಡಿಲ್ಲ. ಎಲ್ಲರೂ ತಗೋತಾ ಇದಾರೆ ಅದನ್ನ. ಅಲ್ಲ, ಎಲ್ಲ ಮಹಿಳೆಯರಿಗೆ ಅಂತ ಹೇಳಿದ್ದಾರೆ. ನನ್ನ ಮನೆಯಲ್ಲಿ ಮೂರು ನಾಲ್ಕು ರೇಷನ್ ಕಾರ್ಡ್ ಇದಾವ, ಅವ್ರೆಲ್ಲರಿಗೂ ನಾಲ್ಕು 2000 ದಂಗ, ನಾಲ್ಕು ಅಂದ್ರೆ 8000 ಆಗ್ತದ್ರಿ. ಒಬ್ಬ ನೀರಿನಲ್ಲಿ ಮನೆ ಇದ್ದವನಿಗೆ ಆಗುದಿಲ್ಲ. ಈಗ ಸಂಸತ್ತಿಂದ ಒಬ್ಬ ಮಾತಾಡಿದಲ್ಲ, ಅವನ ಹೆಂಡತಿ ತೀರ್ಕೊಂಡಿದಾಳ, ನಾಲ್ಕು ಮಕ್ಳು ಇದಾವ, ಇಬ್ರು ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡ್ಬೇಕಂತೇಳಿ, ಅವ್ನ ಏನ್ ಮಾಡ್ಬೇಕು ಹೇಳ್ರಿ? ಓಕೆ, ನೀವ್ ಮಾಡ್ತಾ ಇರೋದು ಓಕೆ, ಇಂತ ಸಮಸ್ಯೆಗಳು ಬಹಳ ಇದಾವ. ಅದಕ್ಕೆ ಸರಿಯಾಗಿ ಯಾರಿಗೆ ಮುಟ್ಟಬೇಕು ಈ ಫ್ರೀ ಅನ್ನೋದನ್ನ ನೀವ್ ವೀಕ್ಷಿಸ್ರಿ, ಅದನ್ನ ಫಾಲೋ ಅಪ್ ಮಾಡ್ರಿ. ಇಲ್ಲ, ಅದನ್ನ ಜನ ಅರ್ಥ ಮಾಡ್ಕೋಬೇಕು. ಅನುಕೂಲವಾಗಿತ್ತ ಅಂದ್ರೆ ಅವರು ಫ್ರೀ ಪ್ರಯಾಣವನ್ನ ಅವ್ರು ಬಳಸ್ಲಿಕ್ಕೆ ಹೋಗ್ಬಾರ್ದು. ಯಾಕೆ ಇವಾಗ ನೋಡಿ, ಗಾಡಿ ಇದ್ದಾಗ ಮತ್ತೆ ವೆಹಿಕಲ್ ಇದ್ದಾಗ ಅವ್ರು ಯಾಕೆ ಬಳಸ್ಲಿಕ್ಕೆ ಹೋಗ್ತಾರೆ? ಧನ್ಯವಾದ ಮಾಲತೇಶ್ ನಮ್ ಜೊತೆ ಮಾತನಾಡಿದಕ್ಕೆ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಈಗ ಶಮಿ ಅವರು ಹಿರಿಯೂರಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಶಮಿ ಅವರು. ಸರ್ ನಮಸ್ಕಾರ ಸರ್. ಹೇಳಿ ಹೇಳಿ ಸರ್. ಈಗ ಇದಾಗಿರೋದು ಒಳ್ಳೇದೇನೆ. ಹಾ, ನಾನು ಬೆಳಿಗ್ಗೆ ಶಿವಮೊಗ್ಗ ಹೊರಡ್ತಾನ ಅಂತ ಇದ್ದೀನಿ ಆಸ್ಪತ್ರೆಗೆ. ಹಾ ಹೇಳಿ ಹೇಳಿ ಹೇಳಿ, ಕೇಳಿಸ್ತಿದೆ ಹೇಳಿ. ನಾನ್ ಬೆಳಿಗ್ಗೆ ಶಿವಮೊಗ್ಗ ಆಸ್ಪತ್ರೆಗೆ ಹೊರಡೋಣ ಅಂತ ಇದ್ದೀನಿ. ನಮ್ಮ ಮನೆಯವರು ಬರ್ತಾರೆ ಜೊತೆಗೆ. ಈಗ ಬೆಳಿಗ್ಗೆ ಈಗ ಏನ್ ಮಧ್ಯಾಹ್ನದಿಂದ ಪ್ರಯಾಣ ಅಂತ ಹೇಳ್ತಿದ್ರಲ್ಲ, ಈಗೆಲ್ಲ ಇಲ್ಲಿ ತಿರ್ಗಾನು ಮಧ್ಯಾಹ್ನ ಅಂತಾನೆ ನಮ್ಮ ಮನೆಯವರು ತಿಳ್ಕೊಂಡವ್ರೆ. ಇದಕ್ಕೆ ಮಧ್ಯಾಹ್ನದಿಂದಾನೆ ಶುರು ಆಗುತ್ತೆ ನಾಳೆನೋ ಅಂತ. ಇಲ್ಲ ಇಲ್ಲ ಇಲ್ಲ, ಇನ್ಮೇಲೆ. ಇವತ್ತು ಶಮಿ ಅವರೇ, ಇವತ್ತು ಮಧ್ಯಾಹ್ನ 1 ಗಂಟೆಗೆ ಉದ್ಘಾಟನೆ ಆಯ್ತಲ್ವಾ, ಇನ್ನು ನಿಮಗೆ ಫ್ರೀನೇ ಎಲ್ಲಾ ಟೈಮು ಹೆಣ್ಮಕ್ಕಳಿಗೆ. ಆಯ್ತಾ, ನಾಳೆ ಮಧ್ಯಾಹ್ನ ಒಂದ್ ನಂತರನೇ ಅಂತಲ್ಲ, 24 ಅವರ್ಸು ಇರುತ್ತೆ.